ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ. ನಮ್ಮೂರು ಸುದ್ದಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ಎರಡ್ ಸಾವಿರ ಮೂರರಿಂದ ನಾವು ಕಲಿಕೇರಿ ತಾಲೂಕು ಕೇಂದ್ರ ಆಗಬೇಕು ಅಂತ. ಹೌದು, ವಿಜಯಪುರ ಜಿಲ್ಲೆಯ ಕಲಕೇರಿಯಲ್ಲಿ ನೂತನ ತಾಲೂಕನ್ನ ಕೇಂದ್ರವನ್ನಾಗಿ ಘೋಷಿಸುವ ಕುರಿತು ಡಾಕ್ಟರ್ ಈರಣ್ಣ ಗೋಮಶೆಟ್ಟಿಯವರು ಖಾಸಗಿ ಪತ್ರಿಕಾಗೋಷ್ಠಿಯೊಂದನ್ನ ನಡೆಸಿದ್ರು. ನೋ, ಈ ಭಾಗದ ಜನರಿಗೆ ಅಭಿವೃದ್ಧಿಯಾಗಬೇಕು. ಅಭಿವೃದ್ಧಿಯಾಗಬೇಕು ಅಂದರೆ ಇಲ್ಲಿ ದೇವರಿಪ್ಪರಿಗಿ ಹೋಬಳಿಯಲ್ಲಿ ಇದು ಯಾವಾಗ ನೂತನ ತಾಳಿಕೋಟೆಗೆ ತಾಲೂಕನ್ನಾಗಿ ಮಾಡಿದ್ರು, ನಮಗೆ ಕಲಕೇರಿ ಕೂಡ ಒಂದು ತಾಲೂಕು ಆಗಬೇಕು ಎಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪತ್ರನು ನಿನ್ನೆ ಕಳಿಸಿದ್ದಾರೆ. ಇವತ್ತು ಇದ್ರ ಬಗ್ಗೆ ನಾವು ಕಂದಾಯ ಸಚಿವರು ಅಲ್ಲಿಗೆ ಅದ್ರ ಬಗ್ಗೆ ವರದಿ ಮಾಡಲು ನಾವು ಇದು ಮಾಡಿವಿ. ನೀವು ಪುನಃ ಅವರನ್ನ ಇದು ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿ ನಮಗೊಂದು ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ನಿನ್ನೆ ಒಂದು ಪತ್ರ ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ನಾನು ಹಲೋ, ವಿಜಯಪುರ ಜಿಲ್ಲೆಯ ದೇವರಿಪ್ಪರಿಗಿ ತಾಲೂಕಿನ ಕಲಕೇರಿ ಪಟ್ಟಣವು ಕೂಡ ನೂತನ ತಾಲೂಕನ್ನಾಗಿ ಘೋಷಣೆ ಮಾಡಿ ಎಂದು ಡಾಕ್ಟರ್ ಈರಣ್ಣ ಗೋಮಶೆಟ್ಟಿಯವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಕೇರಿ ಭಾಗ ಸುಮಾರು 40 ಹಳ್ಳಿಗಳ ಜನರಿಗೆ ಅನುಕೂಲವಾಗುತ್ತದೆ. ಇದನ್ನ ನೂತನ ತಾಲೂಕು ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಅಭಿವೃದ್ಧಿಯಾಗುತ್ತದೆ ಎಂದು ಡಾಕ್ಟರ್ ಈರಣ್ಣ ತಿಳಿಸಿದ್ದಾರೆ. ಇನ್ನೋ ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಉಪಸ್ಥಿತಿ ಇದ್ರು. ಸ್ವಾಗತ ಬಯಸುತ್ತ ಈರಣ್ಣ ಗೋಮಶೆಟ್ಟಿ.